ವಿಧಾನಸೌಧಕ್ಕೆ ಹೋಗೋರೆಲ್ಲ ಜನಪ್ರತಿನಿಧಿಗಳು ಅಪರಾಧಿಗಳು. 224 ಶಾಸಕರಲ್ಲಿ 122 ಶಾಸಕರ ಮೇಲಿದೆ ಕ್ರಿಮಿನಲ್ ಕೇಸ್. ಎಂತೆಂತ ಕ್ರೈಮ್ ಮಾಡಿರೋರು ಈ ಬಾರಿ ಗೆದ್ದಿದ್ದಾರೆ ಗೊತ್ತಾ? ಎಸ್ ವೀಕ್ಷಕರೇ, ಜನಪ್ರತಿನಿಧಿಗಳು ಜನರನ್ನ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಡಳಿತ. ಆದರೆ ಈ ಬಾರಿಯ ಕರ್ನಾಟಕ ಚುನಾವಣೆಯಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 122 ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ಶಾಸಕರ ವಿರುದ್ಧ ಕ್ರಿಮಿನಲ್ ಕೇಸ್ಗಳಿವೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ನಮ್ಮನ್ನು ಆಳೋರು, ನಮ್ಮ ರಾಜ್ಯವನ್ನು ಮುನ್ನಡೆಸೋರು, ನಮ್ಮ ಜನಪ್ರತಿನಿಧಿಗಳು ಅನ್ನಿಸ್ಕೊಳ್ಳೋರು ಕ್ರಿಮಿನಲ್ ಆರೋಪವನ್ನು ಹೊತ್ತಿದ್ದಾರೆ. ಅದರಲ್ಲೂ ಎಂತೆಂಥ ಆರೋಪಗಳು, ಕೆಲವರು ಕೊಲೆ ಪ್ರಕರಣದಲ್ಲಿ, ಕೆಲವರು ಹತ್ಯೆ ಪ್ರಕರಣದ ಆರೋಪಿಗಳು, ಹೀಗೆ ಸಾಕಷ್ಟು ಕೇಸ್ಗಳಿವೆ. 122 ಜನರ ಮೇಲೆ ಈ ಬಾರಿ ಗೆದ್ದಿರುವಂಥ ಶಾಸಕರ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ. ಅದರಲ್ಲೂ 77 ಮಂದಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ಘೋಷಿಸಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಪ್ರಸ್ತುತ ಆಯ್ಕೆಯಾಗಿರುವಂಥ ಸದಸ್ಯರ ಪೈಕಿ 122 ಮಂದಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ಎದುರಿಸಿದ್ದು, ಇನ್ನು ಗಂಭೀರ ಕ್ರಿಮಿನಲ್ ಮೊಕದ್ದಮೆ ಘೋಷಣೆ ಮಾಡಿಕೊಂಡವರು ಈ ಬಾರಿ ಹೆಚ್ಚಿದ್ದಾರೆ. ಗಂಭೀರ ಸ್ವರೂಪದ ಮೊಕದ್ದಮೆ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಕಳೆದ ಬಾರಿ 54 ಶಾಸಕರು ಗಂಭೀರ ಸ್ವರೂಪದ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲು ಮಾಡಿಕೊಂಡಿದ್ರು, ಈ ಬಾರಿ 71 ಜನ. ಅದರಲ್ಲೂ ಕೊಲೆಗೆ ಸಂಬಂಧಿಸಿದ ಪ್ರಕರಣ ತಮ್ಮ ವಿರುದ್ಧ ದಾಖಲಾಗಿರುವ ಬಗ್ಗೆ ಒಬ್ಬ ಶಾಸಕ ಪ್ರಮಾಣ ಪತ್ರದಲ್ಲಿ ಉಲ್ಲೇಖಿಸಿದರೆ, 3 ಶಾಸಕರು ಕೊಲೆ ಯತ್ನ ಪ್ರಕರಣದಲ್ಲಿ ತಮ್ಮ ವಿರುದ್ಧ ಇರುವಂತಹ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇನ್ನು 7 ಗೆದ್ದಿರುವಂತಹ ಅಭ್ಯರ್ಥಿಗಳು ಮಹಿಳೆಯರ ವಿರುದ್ಧ ಅಪರಾಧಗಳಿಗೆ, ಅವರ ವಿರುದ್ಧ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದೆ. ಇನ್ನು 7 ವಿಜೇತ ಅಭ್ಯರ್ಥಿಗಳ ಪೈಕಿ ಒಬ್ಬರು ಅತ್ಯಾಚಾರದ ಸಂಬಂಧ ಪ್ರಕರಣವನ್ನು ಕೂಡ ಉಲ್ಲೇಖಿಸಿದ್ದಾರೆ ಎಂದು ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಅಂದರೆ ADR ಸಂಸ್ಥೆ ಅಧ್ಯಯನ ವರದಿಯಲ್ಲಿ ತಿಳಿದು ಬಂದಿದೆ. ಇದು ಎಲ್ಲ ಪಕ್ಷಗಳಲ್ಲಿ ಕೂಡ, ಯಾವುದೋ ಕೆಲ ಪಕ್ಷಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಕಾಂಗ್ರೆಸ್ನಿಂದ ಗೆದ್ದಿರುವಂಥ 134 ಅಭ್ಯರ್ಥಿಗಳಲ್ಲಿ 78, BJPಯಿಂದ ಗೆಲುವು ಸಾಧಿಸಿರುವಂಥ 66 ಅಭ್ಯರ್ಥಿಗಳ ಪೈಕಿ 34 ಮತ್ತು JDSನಿಂದ ಗೆಲುವು ದಾಖಲಿಸಿರುವ 19 ಪೈಕಿ 9 ಶಾಸಕರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳಿದೆ. ಇದು ನಮ್ಮ ರಾಜ್ಯದ ವ್ಯವಸ್ಥೆ. ಏನೋ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ವಿಜೇತ ಅಭ್ಯರ್ಥಿ ಅಂದರೆ ಜನಾರ್ದನ್ ರೆಡ್ಡಿ ಸಹ ಕ್ರಿಮಿನಲ್ ಮೊಕದ್ದಮೆ ಇರುವ ಬಗ್ಗೆ ಪ್ರಮಾಣ ಪತ್ರದಲ್ಲಿ ತಿಳಿಸಿದ್ದಾರೆ. ಹೌದು ವೀಕ್ಷಕರೇ, ನಮ್ಮ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಂತೆಂಥವರನ್ನು ಆಯ್ಕೆ ಮಾಡಿದ್ದೀವಿ ನಾವು. ಮತದಾನಕ್ಕೂ ಮೊದಲು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ತಾ ಇದ್ವಿ, ಎಲ್ಲ ವಿಡಿಯೋಗಳಲ್ಲಿ ಕೂಡ, ಅರ್ಹರನ್ನು ಆಯ್ಕೆ ಮಾಡಿ, ಭ್ರಷ್ಟರನ್ನು ಆಯ್ಕೆ ಮಾಡಬೇಡಿ ಅಂತ. ಆದರೆ ಕ್ರಿಮಿನಲ್ ಕೇಸ್ಗಳು, ಅದರಲ್ಲೂ 122 ಜನರ ಮೇಲೆ ಕ್ರಿಮಿನಲ್ ಕೇಸು, 77 ಶಾಸಕರ ಮೇಲೆ ಗಂಭೀರ ಸ್ವರೂಪದ ಕ್ರಿಮಿನಲ್ ಕೇಸು, ಒಬ್ಬರ ಮೇಲೆ ಕೊಲೆ ಆರೋಪ, ಇನ್ನು 3 ಮೇಲೆ ಕೊಲೆ ಅಂದರೆ ಹತ್ಯೆ ಸಂಚಿನ ಆರೋಪ, ಸುಮಾರು 7 ಜನರ ಮೇಲೆ ಮಹಿಳೆಯರ ವಿರುದ್ಧ ಪ್ರಕರಣಗಳು ದಾಖಲಾಗಿರುವಂಥದ್ದು. ಇಂಥವರು ಈ ಬಾರಿ ವಿಧಾನಸೌಧ ಮೆಟ್ಲನ್ನು ಹತ್ತಿದ್ದಾರೆ. ಇನ್ನೇನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸ್ವಂತ ಬಲದ ಮೇಲೆ. ಕಾಂಗ್ರೆಸ್ ಪಕ್ಷದಲ್ಲೇ 134 ಏನೊಂದು ಅವರ ಅಫಿಷಿಯಲ್ ನಂಬರ್ ಇದೆ, ಅದರಲ್ಲಿ 77 ಜನರ ಮೇಲೆ, 78 ಅಭ್ಯರ್ಥಿಗಳ ಮೇಲೆ ಕೇಸ್ಗಳಿವೆ. ಅದನ್ನು ತಮ್ಮ ನಾಮಿನೇಷನ್ ಫೈಲ್ ಮಾಡೋ ವೇಳೆ ಅವ್ರುಗಳೇ ನಾಮಪತ್ರದ ಸಲ್ಲಿಕೆ ವೇಳೆ ತಿಳಿಸ್ಕೊಂಡಿದ್ದಾರೆ. ಅಲ್ಲದೆ ಅಂಥವರು ಗೆಲುವನ್ನು ಕೂಡ ದಾಖಲಿಸಿದ್ದಾರೆ. ಇದು ನಮ್ಮ ಕರ್ನಾಟಕದಲ್ಲಿ ಈ ಬಾರಿ ವಿಧಾನಸಭೆಯಲ್ಲಿ, ಅದರಲ್ಲೂ ಕಲಾಪದಲ್ಲಿ 122 ಜನರ ವಿರುದ್ಧ ಈ ರೀತಿಯ ಕೇಸ್ಗಳಿದೆ. ಹೀಗಾಗಿ ವಿಧಾನಸೌಧದಲ್ಲಿ ಇರೋರೆಲ್ಲ ನಮ್ಮನ್ನು ಆಳೋರ ಅಥವಾ ಕರ್ನಾಟಕದ ಪರಿಸ್ಥಿತಿ, ಹೀಗಾಗಿ ವಿಧಾನಸೌಧದಲ್ಲಿ ಇರೋರೆಲ್ಲ ಸುಮಾರು 1/2 ಜನರ ವಿರುದ್ಧ ಕ್ರಿಮಿನಲ್ ಕೇಸ್ಗಳು ಅವರೇ ಒಪ್ಕೊಂಡಿರೋ ರೀತಿ. ಇದು ನಮ್ಮ ರಾಜ್ಯದ ವ್ಯವಸ್ಥೆ. ವೀಕ್ಷಕರೇ, ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.